ತಾರತಮ್ಯ ಆಗ್ತಾ ಇದೆ ನಮ್ಮ ಹಳ್ಳಿಯ ಜನರ ಬದುಕು, ಇಂಥವೆಲ್ಲ ಕೂಡ ನೀವು ಚರ್ಚೆಯನ್ನು ಮಾಡಬೇಕು. ನಾನು ಇಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡಲಿಕ್ಕೆ ಬಂದಿದ್ದೆ, ಒಂದು ಸ್ಮಾಲ್ ಸರ್ಕ್ಯುಲರ್ ಕಳಿಸ್ಕೊಂಡಿದ್ದೀನಿ, ನಿಮ್ಗೆಲ್ಲ ಕೊಟ್ಟಿದ್ದೆ ಕೇಳಿದ್ರೆ ಒಂದು ಕಳಿಸಿದ್ದೀನಿ. ನಾವು ರಾಜ್ಯ ಮಟ್ಟದ ಜಾತಿ ವಿಚಾರ, ಸಾಮಾಜಿಕ ಸಮಸ್ಯೆ ವಿಚಾರ ಎಲ್ಲ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ರಿಸರ್ವೇಷನ್ ಪ್ರಚಾರ, ಯಾರಿಗೇನೇನು ಅನ್ಯಾಯ ಆಗಿದೆ, ಏನೇನು ಮಾಡಬಹುದು ಎಲ್ಲ ಕೂಡ ನಾವು ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಇಲ್ಲಿ ಮೂಲ ನಮ್ಮ ಪಕ್ಷದ ಸಂಘಟನೆ, ನಮ್ಮ ಫೌಂಡೇಶನ್, ನಮ್ಮ ಹಳ್ಳಿ ಮಟ್ಟದ, ನಮ್ಮ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ, ಅವನ್ನ ಯಾವ ರೀತಿ ನಾವು ನಾಯಕರನ್ನಾಗಿ ಮಾಡಬೇಕು. ಇವತ್ತು ಈ ಸ್ಟೇಜ್ ನಿಮ್ಗೆ ಅರ್ಥ ಆಗ್ತಾ ಇರಬಹುದು, ನಾವೆಲ್ಲ ಇಲ್ಲಿ ಯಾರು ಕೆಳಗಡೆ ಕೂತಿದ್ದೇವೆ, ಫಸ್ಟ್ ನಾವೆಲ್ಲ ಇಲ್ಲಿ ವರ್ಗ, ಆಮೇಲೆ ನಾವು ಲೀಡ್. ನಾವು ಇಲ್ಲಿ ವರ್ಕರ್ ಆಗಿಲ್ಲ, ನಾವ್ ಹೆಂಗ್ ಲೀಡ್ ಆಗ್ತೀವಿ? ನಮ್ಮ ಕೂತಲ್ಲೇ ನಾವು ಮೆಜಾರಿಟಿ ಕೊಡಕ್ ಆಗದೆ ಹೋದ್ಮೇಲೆ ಇಲ್ಲಿ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಜುಬ್ ಹಾಕೊಂಡು ಪ್ಯಾಂಟ್ ಜೋಶ ಹಾಕೊಂಡು ತಕ್ಷಣ ನಾವು ಲೀಡ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಫಸ್ಟ್ ನಮ್ಮ ಬೂತಲ್ಲಿ ನಾವು ಮೆಜಾರಿಟಿ ಕೊಡ್ಬೇಕು, ನಮ್ಮ ನಮ್ಮ ಪಂಚಾಯತಿ ನಾವು ಇಡ್ತಾ ಇಟ್ಕೋಬೇಕು, ನಮ್ಮ ನಮ್ಮ ಏರಿಯಾ ವ್ಯಾಪ್ತಿನೇ ನಾವು ಇಟ್ಕೋಬೇಕು, ಆಗ ನಾವು ಅಧಿಕಾರವನ್ನು ಕೇಳಬೇಕು. ಸೊ ಇದೇ ಇದಕ್ಕೆ ಏನು ಮಾಡಬೇಕು ಅಂತ ನೀವು ಆಲೋಚನೆಯನ್ನು ನೀವು ಈ ಸಂದರ್ಭದಲ್ಲಿ ನೀವು ಮಾಡಬೇಕು. ಅದು ನಾನು ಹೇಳ್ತೀನಿ, ಈಗ ಎಲೆಕ್ಷನ್ಸ್ ನಡೀತಾ ಇದೆ, ನಾನು ಈ ಜಿಲ್ಲೆ ಮೆಂಬರ್ಶಿಪ್ ವಿಚಾರಕ್ಕೆ ಬಂದೆ, ಸ್ವಲ್ಪ ಕಾಲವೇ ಮಾತಾಡ್ತಾರೆ. ಇದೇ ನಮ್ಮ ದಿಪ್ಟೂರು ಮಾಜಿ ಶಾಸಕರಿಗೆ ಕರೆದ್ಬಿಟ್ಟು ಕೇಳಿದೆ, ರಾಜಣ್ಣವ್ರು ಕೇಳಿದೆ, ಪರಮೇಶ್ವರ್ ಕೇಳಿದೆ, ಬೇರೆ ಎಲ್ಲರೂ ಕೇಳಿದೆ. ಸೊ ಆಗ ಅವ್ರಿಗೆ ಸ್ವಲ್ಪ ತಲೆಗೆ ಅರ್ಥ ಆಯ್ತು ಇದು ಮೆಂಬರ್ಶಿಪ್ ಎಷ್ಟಿರ್ತೀವಿ. ಇಡೀ ದೇಶದಲ್ಲೇ 78 ಲಕ್ಷ ಸದಸ್ಯರು ಎಲ್ಲರೂ ಆಗಿದ್ದಾರೆ ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ನಿಂಪಾಲು ಇದೆ. ನೀವು 50, 55, 60, 45 ಎಲ್ಲ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವು ಕ್ಷೇತ್ರದಲ್ಲಿ ಒಂದು 4 ಕ್ಷೇತ್ರ ಬಿಟ್ಟರೆ ಮಿಕ್ಕಿದೆಲ್ಲ ಕ್ಷೇತ್ರದಲ್ಲಿ ಮಾಡಬೇಕು. ಏನ್ ಲಾಭ ಆಯ್ತು ನಿಮ್ಗೆ ಚರಾಕ್ಷರಿ? ಎಲೆಕ್ಷನ್ ಆದ್ಮೇಲೆ ಯಾವ ಲೀಡರ್ ಊರು ಹೋಗಿರ್ಲಿಲ್ಲ ತಕ್ಕೋತೀರಾ? ಯಾವ ಮನೆಗೂ ಒಬ್ಬ ಕಾರ್ಯಕರ್ತರ ಮಾತಾಡಿಲ್ಲ. ಈಗ ಏನಾಯ್ತು, ಒಬ್ಬ ಕಾರ್ಯಕರ್ತರು ನಡೆಸಿದ್ರಿ, ಅವನ ಐಡಿ ಕಾರ್ಡ್ ಕೇಳಿದ್ರಿ, ವೋಟರ್ ಲಿಸ್ಟ್ ಕೇಳಿದ್ರಿ, ಫೋನ್ ನಂಬರ್ ಕೇಳಿದ್ರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.